ಕೆರೂರಿನ ಶಾಸಕರು ಅನರ್ಹ ಶಾಸಕರಾಗಿರುವಂತಹ ಬಿ ಸಿ ಪಾಟೀಲ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. 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 ಸುಪ್ರೀಂ ಕೋರ್ಟ್ನ ಇವತ್ತಿನ ಈ ಮಧ್ಯಂತರ ಆದೇಶದ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಸುಪ್ರೀಂ ಕೋರ್ಟಿನ ಆದೇಶವನ್ನ ನಾನು ಹೃದಯದಿಂದ ಸ್ವಾಗತಿಸ್ತೇನೆ. ನಾವು ಚುನಾವಣೆ ಘೋಷಣೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನಮ್ಮ ವಿವಾದ ಏನಿದೆ ಅನರ್ಹತೆಯದು ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಾ ಇತ್ತು. 8 ವಾರಗಳು ಕಡ ತಗೊಂಡಿಲ್ಲ, ಈ ವಾರ ಅಷ್ಟೇ ನ್ಯಾಯಾಲಯ ಎತ್ಕೊಂಡಿದೆ. ಅದು ತೀರ್ಮಾನ ಆಗೋವರೆಗೂ ಚುನಾವಣೆ ಮಾಡೋದು ಸೂಕ್ತ ಅಲ್ಲ ಅಂತೇಳಿ ನಾವು ನಮ್ಮ ವಕೀಲರಿಗೆ ವಿನಂತಿಸಿಕೊಂಡಿದ್ವಿ. ಅವರು ಕೂಡ ನ್ಯಾಯಾಲಯಕ್ಕೆ ವಾದ ವಿವಾದವನ್ನು ಮಂಡಿಸಿದ್ರು. ಹಾಗಾಗಿ ಸುಪ್ರೀಂ ಕೋರ್ಟ್ ಆದೇಶ ಸರಿಯಾಗಿದೆ ಅಂತ ನನ್ನ ಭಾವನೆ. ನಿಮ್ಮ ಭಾವರೇ ಈಗ ಓಕೆ, ಬಟ್ ನಿಮಗೊಂದು ರೀತಿ ರಿಲೀಫ್ ಸಿಗಬಹುದಾಗಿತ್ತು ಅಂತ ಅನ್ಕೊಂಡಿದ್ರಾ? ನಿಮ್ಮ ಚುನಾವಣೆಗೆ ಸ್ಪರ್ಧೆ ಮಾಡೋದಾದ್ರೂ ಏನಾದ್ರೂ ಆಗಬಹುದು ಅನ್ನೋ ನಿಟ್ಟಿನಲ್ಲಿ? ಆಗ್ಬಹುದು ಅಂತಾನೇ ಇತ್ತು, ಯಾಕೆಂದ್ರೆ ನಮ್ಮ ವಕೀಲರು ವಾದ ವಿವಾದಗಳನ್ನ ನೋಡಿದಾಗ ಇವರು ಪ್ರೆಸೆಂಟ್ ಮಾಡಿದ್ದು ಎಲ್ಲಾ ವಿಷಯಗಳು ಸತ್ಯಾಂಶಗಳನ್ನ ಹೊರಗೆ ತಂದಾಗ ನಮ್ಮ ಪರವಾಗಿ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇತ್ತು. ಮತ್ತೆ ಸ್ಪೀಕರ್ ಕೊಟ್ಟಂತ ತೀರ್ಪಲ್ಲಿ ಅರ್ಥ ಇಲ್ಲ, ಅದು ಏಕಮುಖವಾಗಿದ್ದು